ಅಮೆರಿಕದ ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಶೈಲಿಯಲ್ಲಿ ಗರಿಗರಿಯಾದ ಪೂರಿ ಮಾಡುವುದು ಹೇಗೆ ಅನ್ನೋದನ್ನು ತಿಳಿಸಿದ್ದೆ. ಈಗ ನಾನು ಆ ಪೂರಿಗೆ ಸರಿಯಾದ ಸಾಗು ಮಾಡುವುದು ಹೇಗೆ ಅನ್ನೋದನ್ನು ಈಗ ನಾನು ತಿಳಿಸ್ತಾ ಇದ್ದೀನಿ. ಈ ಸಾಗು ಪೂರಿ, ಚಪಾತಿ ಅಥವಾ ರೊಟ್ಟಿ ಯಾವುದೇ ಇದಕ್ಕೂ ಉಪಯೋಗಿಸ್ಕೋಬೋದು. ತುಂಬ ಹೋಟೆಲ್ ಶೈಲಿಯಲ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತದೆ. ನೋಡಿ, ಈಗ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇಷ್ಟು ಬೀನ್ಸು ಹಚ್ಚಿಟ್ಕೊಂಡಿದ್ದೀನಿ. ಈ ಬೀನ್ಸನ್ನು ಈಗ ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ. ಕುಕ್ಕರಿಗೆ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ. ಆ ಕುಕ್ಕರಿಗೆ ಬೀನ್ಸ್ ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿ, ಇಷ್ಟು ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ. ಈ ಕ್ಯಾರೆಟ್ ಇದಕ್ಕೆ ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಇಷ್ಟು ಆಲೂಗಡ್ಡೆಯನ್ನು ಹಚ್ಚಿಟ್ಕೊಂಡಿದ್ದೀನಿ, ಇದನ್ನು ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೀನಿ, ಈ ಈರುಳ್ಳಿಯನ್ನು ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಇಷ್ಟು ಬಟಾಣಿಯನ್ನು ಇಟ್ಕೊಂಡಿದ್ದೀನಿ. ಈ ಬಟಾಣಿಯನ್ನು ನೆನೆಸಿ ಇಟ್ಕೊಂಡಿದ್ದೀವಿ ರಾತ್ರಿನೇ. ಇದನ್ನೀಗ ಇದಕ್ಕೆ ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ. ಮುಚ್ಚಿ ಇರಬೇಕದನ್ನು. ಹಾಂ, ಈಗ ಮುಚ್ಚಿಟ್ಟಿದ್ದೀನಿ. ಇದು ಎರಡು ವಿಸಿಲ್ ಬರೋದ್ರಿಗೆ ಅದನ್ನು ಬಿಡಬೇಕು. ಎರಡು ವಿಸಿಲ್ ಬಂದಾಗ ಅದು ಬೆಂತ ಅಂತ ಲೆಕ್ಕ. ಮಸಾಲೆ ಹೇಗೆ ಮಾಡಬೇಕಂತ ಈಗ ತಿಳಿಸ್ತಾ ಇದ್ದೀನಿ. ನೋಡಿ, ಈಗ ಇಷ್ಟು ಕಾಯಿತುರಿ ಇಟ್ಕೊಂಡಿದ್ದೀನಿ. ಇದು ಸಾಗು, ಪೂರಿ ಸಾಗು ಮಾಡುವುದು. ಇಷ್ಟು ಕಾಯಿತುರಿ ಇದಕ್ಕೆ ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಒಂದು ಕಪ್ಪು ಹುರುಗಡಲೆಯನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಎರಡು ಪೀಸ್ ಶುಂಠಿ, ಹಸಿ ಶುಂಠಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಇಷ್ಟು ಪುದೀನ ಸೊಪ್ಪು ಹಸಿ ಇಟ್ಕೊಂಡಿದ್ದೀನಿ. ಇದನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಸಾಗು ಮಾಡೋದಕ್ಕೆ. ಒಂದು ಮೂರು ಹಸಿಮೆಣಸಿನಕಾಯಿ ಅದಕ್ಕೆ ರುಬ್ಬಲಿಕ್ಕೆ, ಈಗ ಮಿಕ್ಸಿ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ಒಂದು ಪೀಸ್ ಚಕ್ಕೆಯನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಎರಡು ಮೂರು ಲವಂಗ ಮಸಾಲೆ ರುಬ್ಬಲಿಕ್ಕೆ ಹಾಕ್ತಾ ಇದ್ದೀನಿ. ಎರಡು ಮೂರು ಲವಂಗ ಹಾಕಿದ್ದೀನಿ. ಇಷ್ಟು ಮಸಾಲೆ ಇದಕ್ಕೆ ಹಾಕಿದ್ದೀನಿ. ಇದನ್ನು ಇವಾಗ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿ ಇಟ್ಕೊತಾ ಇದ್ದೀನಿ. ತರಕಾರಿ ಮನೆ ವೀಕ್ಷಕರೇ, ಈಗ ತರಕಾರಿಯಲ್ಲಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಮಸಾಲೆ ಇದಿಷ್ಟು ರುಬ್ಬಿ ಇಟ್ಕೊಂಡಿದ್ದೀನಿ, ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಅದಕ್ಕೆ ಮೇಲುಗಡೆ ಸ್ಪ್ರೇ ಮಾಡಲಿಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಬಾಣಲಿಗೆ ಒಂದು ಸ್ಪೂನ್, ಈ ಸ್ಪೂನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ. ಅದಕ್ಕೆ ಈಗ ಒಂದು ಚಮಚ ಕಡಲೆಬೇಳೆಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಕೆಂಪಾಗಬೇಕದು. ಕಡಲೆಬೇಳೆ ಸ್ವಲ್ಪ ಕೆಂಪಾದ ಮೇಲೆ ಒಂದು ಚಮಚ ಸಾಸಿವೆಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಒಣಮೆಣಸಿನಕಾಯಿ ಅದಕ್ಕೆ ಹಚ್ಚಿ ಇಟ್ಕೊಳ್ಳಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಒಂದು ಕಾಲು ಸ್ಪೂನು ಹಿಂಗೆ ಹಾಕ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, ಈಗ ಒಗ್ಗರಣೆ ರೆಡಿಯಾಗಿದೆ. ಅದಕ್ಕೆ ಈ ಬೇಯಿಸಿದ ತರಕಾರಿ ಹಾಕ್ತಾಯಿದ್ದೀನಿ. ಅದಕ್ಕೆ ರುಬ್ಬಿದ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ, ಅದಕ್ಕೆ ಈಗ ಮಸಾಲೆಯನ್ನು ಹಾಕಿದ್ದೀನಿ. ಒಂದು ಕಾಲು ಚಮಚ ಉಪ್ಪು ಅಂದರೆ ನೋಡಿ, ಒಂದು ಕೈ ಅಳತೆಯಲ್ಲಿ ಒಂದು ಇಷ್ಟು ಉಪ್ಪು, ಇಷ್ಟು ಉಪ್ಪು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, ಇದಕ್ಕೆ ಎಲ್ಲ ಮಸಾಲೆ ಐಟಮ್ಸ್ಗಳು ಉಪ್ಪು ಎಲ್ಲ ಹಾಕಿದ್ದೀನಿ. ಒಂದು ಪೀಸು ಬೆಲ್ಲ ಅದಕ್ಕೆ ಹಾಕಬೇಕು. ಬೆಲ್ಲ ಹಾಕಿದರೆ ಅದು ಏನೇ ಹೆಚ್ಚು ಕಡಿಮೆ ಆಗಿದ್ದು ಅದು ಸರಿ ಬರುತ್ತೆ, ಒಳ್ಳೆಯ ರುಚಿಯಾಗಿ ಬರುತ್ತೆ. ಈ ನೋಡಿ, ಈ ಸಾಗು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಬೇಕಿದೆ. ಈ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡ್ರೆ ಪೂರಿ ಸಾಗುವಿಗೆ, ಪ್ರತಿಯೊಂದಕ್ಕೂ, ಚಪಾತಿಗೆ ಅಥವಾ ರೊಟ್ಟಿ ಏನೇ ಮಾಡಿದ್ರು ಇದನ್ನು ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿಕರವಾಗಿ ಟೇಸ್ಟಿಯಾಗಿ ಇರುತ್ತದೆ. ಮನೆಯಲ್ಲೇ ಮಾಡೋದ್ರಿಂದ ತುಂಬ ಆರೋಗ್ಯಕರವಾಗಿಯೂ ಇರುತ್ತದೆ. ನೋಡಿ, ಈ ಕಪ್ಪಿಗೆ ಹಾಕ್ತದೆ. ನೋಡಿ, ಇಷ್ಟು ಗಟ್ಟಿಯಲ್ಲಿ ಸಾಗು ಬಂದಿದೆ. ಹೀಗೆ ಇಷ್ಟು ಗಟ್ಟಿಯಲ್ಲಿ ಸಾಗು ಬಂದಿದೆ. ಇದು ನೋಡಿ, ಪೂರಿ ಅಥವಾ ಚಪಾತಿ ಅಥವಾ ರೊಟ್ಟಿ ಯಾವುದಕ್ಕೆ ಆಗಲಿ ತಿನ್ನಲಿಕ್ಕೆ ತುಂಬ ಸ್ವಾದಿಷ್ಟವಾಗಿದೆ. ಆಮೇಲೆ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನೋಡಿ, ನೀವು ಮನೆಯಲ್ಲಿ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ. ನಮಸ್ಕಾರಗಳು.